ನಮ್ಮ ಹಳ್ಳಿ ಭಾಷೆಯಲ್ಲಿ ಇದಿ ಹೇಳ್ತಾರೆ ಟೆಂಟ್ ಹೊಡೆದು ಟಿಕಾಣ ಹೊಡೆದು ಅಂತ. ಅಂದ್ರೆ ನಮ್ಮನ್ನ ನೋಡೋರ ಎದುರಿಗೆ ಅವಮಾನ ಮಾಡಬೇಕು ಅಂತನಾ ನಿಮ್ಮ ಉದ್ದೇಶ? ಮದು, ನನಗೆ ನಿನ್ನ ಪಡಿಬೇಕು ಅನ್ನೋ ಆಸೆ ಇದೆ ಹೊರತು ನಿಂಗ ಅವಮಾನ ಮಾಡೋ ಉದ್ದೇಶ ಇಲ್ಲ. ನನಗೆ ಇಷ್ಟ ಇಲ್ಲ ಅಂದ್ಮೇಲೆ ಯಾಕ್ ನನ್ನ ಹಿಂದೆ ಬೇತಾಳದ ತರ ಬೆನ್ ಹತ್ತಿದ್ಯಾ? ಈ ಮಾತನ್ನ ನಿಶ್ಚಿತಾರ್ಥ ದಿನ ಹೇಳಿದ್ರೆ ಆ ಕಥೆನೇ ಬೇರೆ ಇರ್ತಾಯಿತು. ಆದ್ರೆ ನೀನು ಮದುವೆ ಒಪ್ಪಿಕೊಂಡೆ, ನಾವು ಊರ್ತುಂಬ ಲಗ್ನ ಪತ್ರಿಕೆ ಹಂಚಿದ್ವಿ. ಈಗ ನಾನು ಓದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀ ಮದುವೆ ಬೇಡ ಅಂದ್ರೆ ನಾನು ಒಪ್ಪೋದಿಲ್ಲ. ಅದಕ್ಕೆ ನಾನು ಈಗ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಈ ಮೂಮ್ಬತ್ತಿ ಆರೋದಕ್ಕೆ ಮುಂಚೆ ನೀನು ನನ್ನ ಪ್ರೀತಿನ ಅರ್ಥ ಮಾಡ್ಕೊಂಡು ನಾನು ಮದುವೆ ಮಾಡ್ಕೊಳ್ಳೋಕೆ ಒಪ್ಪಲಿಲ್ಲ ಅಂದ್ರೆ ನಿನ್ನ ಮೇಲೆ ಆಣೆ, ಈ ಜನ್ಮದಲ್ಲ ನೀನು ಹಿಂದೆ ಬೀಳಲ್ಲ. ಏನು ಈ ಮೇಣದ ಬತ್ತಿನ ಅತ್ತಿಗೆ? ಅದಲ್ಲ ಈ ಮೇಣದ ಬತ್ತಿ. ಮೈ ಫುಟ್ ಅತ್ತಿಗೆ. ಓ ಅತ್ತಿಗೆ. ಏನೇ ಮಧು, ಅವನು ನೋಡಿದ್ರೆ ಮಹಾಭಂಡನ್ ತರ ಕಾಣಿಸ್ತಾನೆ. ಅವನು ಭಂಡ ಆದ್ರೆ ನಾನು ಜಗಮೊಂಡಿ. ಏನ್ ಮಾಡ್ತೀಯ? ಇಲ್ಲೇ ಠಿಕಾಣೆ ಹಾಕ್ತಿದ್ದಾನಲ್ಲ. ಹಾಕ್ಲಿ, ರಾತ್ರಿಗೆ ನೋಡು ಟೆಂಟ್ ಕಿತ್ಕೊಂಡು ಹಿಂತಿರುಗಿ ನೋಡ್ದಾಗ ಓಡ್ ಹೋಗ್ತಾನೆ. ಒಂದರ ತಟ್ಟಿ ಭಯಪಡಿಸಿ ಹಿಂತಿರುಗಿ ನೋಡಿದಾಗೆ ಬೋರ್ಡ್ಸ್ ಅಂತ ಹೇಳಿದ್ರೆ ಪ್ರಾಣನೇ ತೆಗೆ ಹಾಕಿದಿರಲ್ಲ. ಸರಿ ತಗೊಳ್ಳಿ ದುಡ್ಡು, ಹೊರಡಿ ಇಲ್ಲಿಂದ. ಮಧು ಅಣ್ಣ ಇದ್ದೀರಾ? ಒಂದ್ ನಿಮಿಷ, ನಿಮ್ ತವ ಕೆಲಸ ಐತೆ, ಬಂದ್ಬಿಟ್ಟೆ. ಮಧು, ನಾನು ಒದೆ ತಿಂತಾದ್ರೆ ಖುಷಿ ಪಡ್ತಾ ಇದೆಯಲ್ಲ? ನೀನ್ ಖುಷಿ ಪಡ್ಲಿ ಅಂತ ಒದೆ ತಿಂದೆ ಹೊರತು ಕೈಲಾಗಲ್ಲ ಅಂತಲ್ಲ. ಈಗ ನೋಡು, ನೀನಿಷ್ಟು ಹಠ ಮಾಡೋದೇ ಆದ್ರೆ ನನ್ನ ನಿರ್ಧಾರನ ಕೇಳು. ಈ ಮೇಣದ ಬತ್ತಿ ಆರಕ್ಕೆ ಮುಂಚೆ ನನ್ನ ಪ್ರೀತಿನ ಒಪ್ಕೋ ಅಂತ ಹೇಳಿದ್ಯಲ್ಲ. ನೀನ್ ಇಲ್ಲಿಂದ ಹೋಗದೇ ಇದ್ರೆ ಅದೇ ಮೇಣದ ಬತ್ತಿ ಆರಕ್ಕೆ ಮುಂಚೆ ನಾನು ನನ್ನ ಪ್ರಾಣ ಕಳ್ಕೋಬೇಕಾಗತ್ತೆ. ಅಂಜಿ, ಆ ನನ್ನ ಮಕ್ಕಳನ್ನ ಎತ್ತಿ ಆಚೆ ಬಿಸಾಕೊಂತೀರಾ? ಬೇಡ, ನಡಿ ಊರ್ಗೆ ಹೋಗೋಣ. ಏನ್ ಹೇಳ್ತಾ ಇದ್ದೀರಾ ಪಟೇಲ್ರೆ? ನಡಿಯೋ. ಮಧು, ನಾನು ಹೋಗಕ್ ಮೊದಲು ನಿಮ್ಗೊಂದು ಮಾತು ಹೇಳ್ತೀನಿ. ನಾನು ನಿನಗೋಸ್ಕರ ಅರಮನೆ ಕಟ್ತಾ ಇರ್ಬೋದು, ಆದ್ರೆ ನನ್ನ ಎದೆಯಲ್ಲೊಂದು ಪುಟ್ಟು ಗುಡಿ ಕಟ್ಕೊಂಡು ಪೂಜೆ ಮಾಡ್ತೀನಿ. ನಾನು ಸಾಯೋರ್ಗೂ ನನ್ನ ಎದೆ ಬಾಗಿಲು ನಿನಗೋಸ್ಕರ ತಕ್ಕೊಂಡಿರ್ತೀನಿ ಹೊರತು ಬೇರೆಯವಳು ಗಂಡ ಆಗೋದಿಲ್ಲ. ಮಧು, ನಿನ್ನ ಭವಿಷ್ಯ ತುಂಬಾ ಬೆಲೆ ಬಾಳದು, ನನ್ನ ಮೇಲೆ ಆಣೆ. ಓದ್ದೇ ಇರೋ ಈ ಹಳ್ಳಿ ಮುಕ್ಕರಿಗೋಸ್ಕರ ಪ್ರಾಣ ಕಳ್ಕೊಳ್ಳೋಂತ ಮಾತು ಯಾವತ್ತೂ ನಿನ್ನ ಬಾಯಿಂದ ಬರಬಾರ್ದು. ಬರಬಾರ್ದು, ನಾನು ಬರ್ತೀನಿ.